ತಂದೆ ತಾಯಂದಿರಿಗೆ ವಿಶೇಷವಾದ ಸಲಹೆ ನಿಮ್ಮ ಮಕ್ಕಳ ಮದುವೆ ಮಾಡಬೇಡಿ ನಿಮ್ಮ ಮಕ್ಕಳು ಕಲೆಕ್ಟರ್ ಡಾಕ್ಟರ್ ಇಂಜಿನಿಯರ್ ಪ್ರೊಫೆಸರ್ ಆಗದೇ ಇರಬಹುದು ಆದರೆ ಅವರು ಗಂಡ ಹೆಂಡತಿ ಅಪ್ಪ ಅಮ್ಮ ಸೊಸೆ ಮತ್ತು ಅಳಿಯ ಅಂತೂ ಖಂಡಿತವಾಗಿಯೂ ಹಾಗೆ ಆಗುತ್ತಾರೆ ಆದ್ದರಿಂದ ಅವರಿಗೆ ಏನನ್ನಾದರೂ ಕಲಿಸಿ ಅಥವಾ ಬಿಡಿ ಆದರೆ ಅವರಿಗೆ ಒಂದು ಒಳ್ಳೆಯ ಕುಟುಂಬ ಹೇಗೆ ನಡೆಸಬೇಕೆಂದು ತಪ್ಪದೆ ಕಳಿಸಿ ನಾಳೆ ನಿಮ್ಮ ಮಗ ಮುಕ್ತವಾದ ಹುಡುಗಿಯ ಬದುಕನ್ನು ನರಕ ಮಾಡಿದರೆ ಅಥವಾ ನಿಮ್ಮ ಮಗಳು ಒಳ್ಳೆ ಹುಡುಗನ ಜೀವನವನ್ನು ನರಕ ಮಾಡಿದರೆ ನಿಮ್ಮನ್ನೇ ದ್ವೇಷಿಸಲಾಗುವುದು ಎಂಥ ಮಕ್ಕಳು ಇವರ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕಳಿಸ್ಕೊಟ್ಟಿಲ್ಲ ಅಂತ ಅದು ಆ ಹೆಸರು ನಿಮಗೆ ಬೇಡ ಆದ್ದರಿಂದ ಅವರು ಏನೇ ಆದರೂ ಯಾವುದೇ ಜಾಬ್ ಮಾಡಿದರೂ ಕೂಡ ಮದುವೆಯ ನಂತರ ತಮ್ಮ ಜೀವನದಲ್ಲಿ ಖುಷಿಯಾಗಿ ಇರೋಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಅವರ ಮದುವೆ ಮಾಡಬೇಡಿ ಏನು ಪ್ರಯೋಜನ ಹೇಳಿ ಒಬ್ಬರ ತಂದೆ ತಾಯಿಯ ಮಗಳ ಭವಿಷ್ಯ ಹಾಲು ಮಾಡೋಕೆ ಅವರಿಗೆ ಯಾವ ಹಕ್ಕು ಕೂಡ ಇಲ್ಲ ಅದೇ ರೀತಿ ಒಬ್ಬರ ತಂದೆ ತಾಯಿಯ ಮಗನ ಭವಿಷ್ಯ ಹಾಳು ಮಾಡೋಕ್ಕೆ ನಿಮ್ಮ ಮಗಳಿಗೂ ಕೂಡ ಯಾವುದೇ ತರಹದ ಹಕ್ಕು ನೀವು ಕೊಟ್ಟಿಲ್ಲ ಇದನ್ನು ಮಾತ್ರ ಮಗ ಆಗಲಿ ಮಗಳು ಆಗಲಿ ನೆನಪಿಡ್ಕೊಳ್ಳಿ ಕೆಲವರು ಮದುವೆ ಆಗಲಿ ಎಲ್ಲ ಸರಿ ಹೋಗುತ್ತೆ ಸುಧಾರಣೆ ಆಗುತ್ತೆ ಜವಾಬ್ದಾರಿ ಬರುತ್ತೆ ಅಂತ ಎಲ್ಲರೂ ಹೇಳ್ತಾನೇ ಇರ್ತಾರೆ ಆದರೆ ನೀವೇ ಹೇಳಿ ಅದು ಹೇಗೆ ಸಾಧ್ಯ ಅಂತ ಅದು ನಿಜವೇ ನಮ್ಮಲ್ಲಿ ಮದುವೆ ಅಂದರೆ ಎರಡು ಆತ್ಮಗಳು ಸೇರಿ ಒಂದೇ ಆತ್ಮ ಆಗುವುದು ಎರಡು ಮನಸ್ಸುಗಳು ಸೇರಿ ಒಂದೇ ಮನಸ್ಸು ಆಗುವುದು ಇದು ಸತ್ಯ ಎರಡು ಹೃದಯಗಳು ಸೇರಿ ಒಂದೇ ಹೃದಯ ಆಗುವುದು ಎರಡು ಮನಸ್ಸಿನ ಭಾವನೆಗಳು ಸೇರಿ ಒಂದೇ ಭಾವನೆ ಆಗುವುದು ಮದುವೆ ಎಂಬುದರ ಪರಿಪೂರ್ಣ ಅರ್ಥ ಎರಡು ಜೀವಿಗಳ ಕನಸುಗಳು ಸೇರಿ ಒಂದೇ ಕನಸಾಗುವುದು ಎರಡು ಕಷ್ಟಗಳು ಸೇರಿ ಒಂದೇ ಕಷ್ಟ ಆಗುವುದು ಎರಡು ನೋವುಗಳು ಸೇರಿ ಒಂದೇ ನೋವು ಆಗುವುದು ಇವೆಲ್ಲವೂ ಸೇರಿ ಒಂದು ಪವಿತ್ರವಾದ ಸಂಬಂಧ ಮುಖಾಂತರ ಮದುವೆ ಆಗುವುದು ಇದಂತೂ ಸತ್ಯ ಅಲ್ಲ ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು